ನಮ್ಮ ಇವರು ಖಾಲಿ ಧರ್ಮಕ್ಕೋಸ್ಕರ ನಮ್ಮ ಜೊತೆಗೆ ಬಂದಿದ್ದಾರೆ, ಎಲ್ಲ ಸಮುದಾಯದವರು ಒಟ್ಟಿಗೆ ಸೇರಿಸಬೇಕು ಅಂತ ನೋಡಿ ಅವರ ಕಣ್ಣು. ಇದನ್ನು ನಾವು ನೋಡಿಕೊಂಡು ಇಲ್ಲಿ ಬದುಕಬೇಕಂತ ಹೇಳಿ ಇರುವಂತ ಕಿವಿ ಕೇಳುದಿಲ್ಲ, ಇರೋದು ನ್ಯಾಯ ಹತ್ರ ಹೇಳುದು ಯಾರ ಹತ್ರ ಮಾಡಿರುವಂತದ್ದು ನಮ್ಮವರೇ ಮಾಡಿಸಿಕೊಂಡು ನಾವು ಯಾರ ಹತ್ರ ನ್ಯಾಯ ಕೇಳುದು ಏನು ಮಾಡುದು ಅಂತ ನಮಗೆ ಕಾಣ್ತಾ ಇದೆ. ಮತ್ತೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬೇರೆ ಬೇರೆ ರೀತಿ ಕೊಡ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡೋದು ಅದು ಬುದ್ಧಿದ್ರು ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ವಿಟ್ಲದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತ ಸಹೋದರಿಯ ಮೇಲೆ ಅತ್ಯಾಚಾರ ಮಾಡುವಂತ ಪ್ರಯತ್ನ ಆಯ್ತು. ಎರಡನೇ ದಿವಸ ಪುನಃ ವಿಟ್ಲ ಪೇಟೆಯಲ್ಲಿ ಗ್ಯಾಸ್ ಕೊಡುವವನನ್ನು ಎಳ್ದಾಕಿ ಬಡಿದ್ರು. ಮೂರನೇ ದಿವಸ ಇಲ್ಲೇ ಕರ್ನಾಟಕದಲ್ಲಿ ಕೇಸರಿ ಬಟ್ಟೆ ಹುಟ್ಟಿದ್ದಾರೆ ಅನ್ನುವಂಥ ನೆಚ್ಚಿಗೆ ಅವನಿಗೆ ಹಲ್ಲೆ ಮಾಡಿದ್ರು. ನಾಲ್ಕನೇ ದಿವಸ ಈಶ್ವರ ಮಂದಿರದಲ್ಲಿ ಫ್ಲೆಕ್ಸ್ ಹಾಕಿದ್ದಕ್ಕೆ ಮಸೀದಿಯಿಂದ ಹೋಗತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಬಡಿದ್ರು. ಈ ರೀತಿಯ ಬೆಳವಣಿಗೆಗಳು ಆದಂತಹ ಸಂದರ್ಭದಲ್ಲಿ ಕೂಡ ಯಾರಿಗೆ ನೋವಾಗಿದೆ ಅವರಿಗೆ ನ್ಯಾಯ ದೊರಕಿಸುವಂತ ಕೊಡುವಂಥದ್ದು ಬಿಟ್ಟು ಇವರು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಅಶೋಕ ಗೆದ್ದಲ್ಲ ಅಂತ ಸಂತೋಷ ಪಡೋದಿದ್ರೆ ಇದರಿಂದ ನಾವು ಜೀವ ಇದ್ದು ಸತ್ತಾಗಿ ಆಗಿದೆ ಅಂತೇಳಿ ಇಲ್ಲಿ ಬರುತ್ತೆ. ಸಿದ್ಧಾಂತ ತತ್ವ ಯಾವುದೂ ಇಲ್ಲ, ಖಾಲಿ ಸ್ವಾರ್ಥಕ್ಕೋಸ್ಕರ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ಇವರು ಇಂತಹ ಕೆಲಸವನ್ನ ಮಾಡೋದು ಬಿಟ್ಟು ಬೇರೆ ಎಂಥದ್ದು ಇಲ್ಲ. ರಾಜ್ಯಾಧ್ಯಕ್ಷರ ತವರು ಕ್ಷೇತ್ರದಲ್ಲಿ ಹೀಗೆ ಆಗ್ತದೆ ಕಾರ್ಯಕರ್ತರು ಹೇಗೆ ಓಡಾಡಬೇಕು, ಅವರಿಗೋಸ್ಕರನೇ ದುಡ್ಡವರು ಒಂದು ಕೇಸ್ ಕೊಡೋದಿಂದ ಮುಂಚೆ ನೋಡ್ಬೇಕಲ್ಲ ಯಾರ್ಯಾರಿದ್ರು ಏನೇನಿದ್ರು ಈ ತರ ಉಳಿಸಿದ್ರೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.